ಬೇಕಾ ರಶ್ಮಿ ಆ ಪರದೆ ಮುಚ್ಚು ಮಲ್ಕೊಳ್ಳಿ ಮನಿ ಆರಾಮಾಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ನಿಧಾನ ಆರಾಮಾಗಿ ನಿಧಾನ ಅಮ್ಮ ಅಮ್ಮನನ್ನು ಕಳೆದುಕೊಂಡು ಆಗಿದೆ ಸುಡುಗಾಡು ಸರಿ ಆಯ್ತು ಆಯ್ತು ಹೇಳ್ತೀನಿ ಬಿಡಿ. ಯಾರದ್ಮಾವ ಫೋನು ಸರಿಯಾಗಿ ಕುಯ್ತಾ ಇದ್ರು? ಅದೇ ಅಮ್ಮ, ಆ ನಂಜುಂಡೆ ಗೌಡ್ರದು. ಏನಂತೆ ಅಕ್ಕ? ನಮ್ಮನೆ ಉಪಚಾರ ಸರಿ ಹೋಯ್ತಾ? ಏನಾದ್ರು ತಪ್ಪಾದ್ರೆ ಹೇಳಿ ದೊಡ್ಡ ಗೌಡ್ತಿ ಏನ್ ಹೇಳಿದ್ರು ಅಂದ. ಓ, ಅಷ್ಟೇನಾ? ಮತ್ತೆ ನಮ್ ದೀಪ ಒಪ್ಪಿಗೆ ಆದ್ಲ, ದೊಡ್ಡ ಗೌಡ್ತಿ ಅವ್ರು ಏನ್ ಹೇಳ್ತಾರೆ? ನೀನ್ ಅವ್ರ ತಮ್ಮ, ನಿನ್ನ ಹತ್ರ ಹೇಳ್ದೆ ಇರ್ತಾರ? ಫ್ರೆಂಡ್ಲಿ ಆಗಿ ದೊಡ್ಡ ಗೌಡ್ತಿ ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಹೇಳು ಅಂತ ಹೇಳ್ತಾ ಇದ್ದ. ಅಲ್ಲೇ ಹೇಳಿದ್ವಲ್ಲ, ಎರಡ್ ದಿನ ಬಿಟ್ಟು ಹೇಳ್ತೀವಿ ಅಂತ. ಮತ್ತೆ ಮತ್ತೆ ಅದನ್ನೇ ಏನ್ ಕೇಳೋದು? ಅದ್ರಲ್ಲಿ ತಪ್ಪೇನು? ಅವ್ರೇನ್ ನಿನ್ನ ಹತ್ರ ಕೇಳಿದ್ರ? ಮಾವ ಅವ್ರ ಗೆಳೆಯ ಅಲ್ವಾ, ಕ್ಲೋಸ್ ಫ್ರೆಂಡ್ ಅಂತ ಏನೋ ಕೇಳಿರ್ತಾರೆ. ಗಂಡಿನ ಮನೆಯವರು ಅಂತ ಜಂಬ ಮಾಡ್ಬೇಡ. ಸುಮ್ನಿರ್ರಿ, ಸಾಕು. ಅವ್ರ ಮೈಸೂರು ಪಾಕ್ ಕೊಟ್ರು ಅಂತ ನೀವು ಅವ್ರ ಪರ ಮಾತಾಡ್ಬೇಡಿ. ಅಕ್ಕನ್ ಕೇಳಿ ಗುಟ್ಟಾಗ್ ಹೇಳಿ ಅನ್ನೋದು ಸರಿ ಇಲ್ಲ. ನಾಳೆ ಅವ್ರ ಮನೆ ಹುಡುಗಿ ನಮ್ಮ ಮನೆಗೆ ಬಂದಾಗ್ಲೂ ಅವ್ರು ಎಲ್ಲದಕ್ಕೂ ಮೂಗ್ ತೋರಿಸ್ತಾರೆ. ನಮ್ಮನೆ ಬಂದ ಹುಡುಗಿನ ನಾವು ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು. ಮಾವ, ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ, ನಮ್ ರಾಹುಲ್ಗೆ ಸರಿಯಾದ ಜೋಡಿ. ಸುಮ್ನೆ ಇಂತ ಕಾರಣಗಳನ್ನ ಇಟ್ಕೊಂಡು ಬೇಡ ಅನ್ಬೇಡಿ, ಮದುವೆನ ಫಿಕ್ಸ್ ಮಾಡಿ. ನಿಮ್ಮನೇಲಿ ಸ್ವೀಟ್ಸ್ ಮಾಡಿದಾಗೆಲ್ಲ ಕರೀರಿ, ಬಂದ್ ತಿಂತೀನಿ ಅಂತ ಹೇಳ್ ಬಂದಿದ್ರಲ್ಲ, ಅದ್ ತಪ್ಪುತ್ತೆ ಅಂತ ತಾನೆ? ಈ ಮನೆಗೆ ಅತ್ಗೆ ಬಂದ್ರೆ ನನ್ಗೆ ಹೀಗಿರೋಕ್ ಆಗಲ್ಲ ಅಂತ ತಾನೆ ನಿನ್ ಮದುವೆ ತಡೀತಾ ಇರೋದು? ನನಗೆಲ್ಲ ಗೊತ್ತು. ಮುಚ್ಚ್ರಿ ಬಾಯಿ, ನನ್ ಬಗ್ಗೆ ಕೇವಲ ಮಾತಾಡಿದ್ರೆ ಸುಮ್ನೆ ಇರಲ್ಲ. ಇದ್ದಿದ್ದಂತಾನೆ ಹೇಳ್ದೆ, ನಂದು ತಿನ್ನೋ ಅಭ್ಯಾಸ, ಒಪ್ಕೋತೀನಿ. ಆದ್ರೆ ನಿಂದು ಮನೆ ಮುರಿಯೋ ಬುದ್ಧಿ. ಸಾಕು ನೀಲಕಂಠ, ಅವ್ರಿಗೆ ಫೋನ್ ಮಾಡಿ ತಿಳಿಸು, ಯಾವ್ದೇ ತರದ ತೊಂದ್ರೆ ಇಲ್ಲ, ಇನ್ನೆರಡು ದಿನದಲ್ಲಿ ನಾವು ಫೋನ್ ಮಾಡ್ತೀವಿ ಅಂತ. ಅಷ್ಟರಲ್ಲಿ ಅವ್ರ ಮಗಳ ಅಭಿಪ್ರಾಯನೋ ತಿಳ್ಕೊಳ್ಳೋದಕ್ಕೆ ಹೇಳು. ಹೇಗೆ ಅತ್ತೆ, ನನ್ನ ಪರನೇ? ಏನಿಲ್ಲ ಶಾಂಭವಿ, ಬನ್ರಿ ನನ್ ಜೊತೆ. ಅರ್ಥ ಆಯ್ತು. ಸುರೇಶನ ಕಳಿಸಿದ್ಯಲ್ವಾ, ಏನಾದ್ರೂ ಹೇಳೋದಿತ್ತ? ಒಂದು ಗಮನಿಸಿದ್ಯಾ, ನಾನು ನಂಜುಂಡೇಗೌಡರು ಮನೆಯಿಂದ ಬರ್ಬೇಕಾದ್ರೆ ಒಂದು ಮಾತು ಹೇಳ್ದೆ. ಮುಂದಿನದನ್ನು ನೋಡ್ಕೊಳ್ಳಿ ಅಂತ. ಹಾಗಂದ್ರೆ ಏನರ್ಥ? ಮುಂದಿದ್ದು ಅಂದ್ರೆ ಮದುವೆ ಅಂತಲ್ವಾ, ಅಲ್ಲಿಗೆ ನಮ್ಗೆ ಮದುವೆ ಓಕೆ ಅಂತ. ಈ ಮಾತಿನ ಸೂಕ್ಷ್ಮತೆನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ ಅನ್ಸತ್ತೆ. ಅಕ್ಕ, ಆ ನಂಜುಂಡಂಗೆ ಮೈ ಬೆಳೆದಿದೆ ಅಷ್ಟೇ. ನಾನೇ ಎಷ್ಟೋ ಸರ್ತಿ ನೇರ ನೇರವಾಗಿ ಹೇಳಿದೆ, ಅದೇ ಅವನಿಗೆ ತಿಳಿಯಲಿಲ್ಲ. ಇನ್ನು ನೀನು ಒಗ್ಟಾಗಿ ಹೇಳಿದ್ರೆ ಅವನಿಗೆ ಅರ್ಥ ಆಗುತ್ತಾ? ಒಳ್ಳೇದೇ ಆಯ್ತು, ನಮಗೂ ಅಂಥವರೇ ಬೇಕು. ಇಲ್ಲಾಂದ್ರೆ ನಾಳೆ ಅದ್ಯಾಕೆ ಇದ್ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಅಕ್ಕ, ನಮ್ಮ ಶಾಂಭವಿ ಹೇಳ್ದಾಗೆ ಈ ರಾಹುಲ್ಗೆ ಮದುವೆ ಮಾಡದೇ ಇದ್ರೆ ಹೇಗೆ?
ಅವನು ಬೇರೆ ನೀ ಹೇಳ್ದಂಗೆನೆ ಕೇಳ್ತಾನೆ ಇರ್ತಾನೆ. ಹಾಗೆ ಇರ್ಲಿ ಬಿಡು, ಅವನಿಗೆ ಮದುವೆ ಮಾಡಿ ನಾವೇ ತೊಂದರೆ ಮಾಡ್ಕೊಳ್ತಿದ್ದೀವಿ ಅಂತ. ಹೌದೌದು, ನೀನ್ ಹೇಳೋದು ನಿಜಾನೆ. ಮನೆಗೆ ಇನ್ನೊಬ್ಳು ಬರ್ತಾಳೆ, ಇವನ್ಗೆ ಅವಳ ಬಲ ಅಲ್ಲದೆ ಅವ್ರ ಅಪ್ಪ ಅಮ್ಮನ ಬಲನೂ ಸಿಗುತ್ತೆ. ನೀಲಕಂಠ, ನೀನ್ ತಲೆ ಕೆಡಿಸ್ಕೋಬೇಡ, ನಾನ್ ನೋಡ್ಕೋತೀನಿ. ನೀವೆಲ್ಲ ಒಂದೇ ದಾರಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ನಾನೇನೋ ನನ್ನ ತಾಯಿ ಪ್ರೀತಿಯಿಂದ ಕಟ್ ಹಾಕಿದ್ದೀನಿ ನಿಜ, ಆದ್ರೆ ಅವನು ವಯಸ್ಸು ಕೋತಿ ಅಂತದ್ದು. ಅವನಿಗೆ ತಲೆ ಕೆಟ್ಟು ಯಾವಳನ್ನಾದ್ರೂ ಕಟ್ಕೊಂಡು ಬಂದ್ರೆ ಏನ್ ಮಾಡೋದು? ಅವಳು ನಿಡಿತದಲ್ಲಿ ಇಟ್ಕೊಳಕಾಗತ್ತಾ? ಅವಳ ಜೊತೆ ಇವನು ನನ್ನ ಕೈ ಜಾರು ಹೋಗ್ತಾನಷ್ಟೇ. ಅದೇ ನಾವು ನೋಡು ಮಾಡಿದ್ರೆ, ನಾವು ಹೇಳ್ದಾಗೆ ಅವಳು ಕೇಳ್ಕೊಂಡು ಬಿದ್ದಿರ್ತಾಳೆ. ಆದ್ರೆ ಅವಳು ಉಲ್ಟ ಹೊಡೆದ್ರೆ ಅವಳಿಗೇನ್ ನಡೀತಾ ಇದೆ ಅಂತ ಗೊತ್ತಾಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಇಲ್ಲ ಅಂದ್ರೆ ಇವನ್ ಮೇಲೆ ಬೀಸಿದ ಬಲೆನ ಅವಳ ಮೇಲೂ ಬೀಸ್ತೀನಿ. ಅದು ಹೊಂದಾಣಿಕೆ ಆಗ್ಲಿಲ್ಲ ಅನ್ಕೋ, ಇದ್ದೇ ಇದೆಯಲ್ಲ ನನ್ನ ಹಳೆಯ ತಂತ್ರ. ಒಂದು ಶಿವನ ಪಾದ, ಇಲ್ಲಾಂದ್ರೆ ಪಾಪ ಆಶ್ರಮದಲ್ಲಿ ಇನ್ನೊಂದು ಬೆಡ್ ಮೇಲೆ ಇರ್ತಾಳೆ ಅಷ್ಟೇ. ಆ ನಂಜುಂಡೇಗೌಡನ್ಗೆ ಫೋನ್ ಮಾಡಿ ಹೇಳು, ಅವನ ಮಗಳು ಏನಂದ್ಲು ಅದನ್ನ ಮನೆಗೆ ಬಂದ್ಬಿಟ್ಟು ಹೇಳೋದಕ್ಕೆ ಹೇಳು. ನಮ್ಮ ಬೀಗನ್ನ ನಾವು ಬಿಟ್ಕೊಡ್ಬಾರ್ದು. ಅಕ್ಕ ಅಲ್ಲಿ ನೋಡು, ಬನ್ನೂರು ಟಗರು ಬಂತು. ರಾಹುಲ್. ಚಿಕ್ಕಮ್ಮ ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ಮಗನೇ? ನೀನಿನ್ನೂ ಊಟ ಮಾಡಿಲ್ಲ, ಮನೆಗೆ ಬಂದಿಲ್ಲ, ಹೋಗಿ ಕರ್ಕೊಂಡು ಬಾ ಅಂತ ಈಗ ತಾನೇ ನೀಲ್ಕಂಠಂಗೆ ಹೇಳ್ತಿದ್ದೆ. ಅಷ್ಟರಲ್ಲಿ ನೀನು ಬಂದೆ ನೋಡು, ನಿನಗೆ 100 ವರ್ಷ ಆಯಸ್ಸು ಮಗನೇ. ನಿಮ್ಮ ಹಾರೈಕೆ ಒಂದಿದ್ರೆ ನಾನು 100 ವರ್ಷ ಆಯಸ್ಸು ಏನು ದೊಡ್ಡದಲ್ಲ ಬಿಡಿ ಚಿಕ್ಕಮ್ಮ. ಅಯ್ಯೋ ನನ್ನ ಕಂದ, ನಿನ್ನ ಮಾತು ಕೇಳೋದೇ ಒಂದು ಆನಂದ. ಮಾವ ಬಾವ ಮತ್ತೆ ಶಾಂಭವಿಯಲ್ಲಿ ಬನ್ನಿ ಹೋಗೋಣ. ತಗೊಳ್ರಿ. ಹೆಣ್ಣಕ್ಕ ದೀಪ ಏನು ಹೇಳಿದ್ಲು? ಅವಳು ದಿನಕ್ಕೆ 10 ಆಟ ಆಡ್ತಾಳೆ, ಅವಳು ಏನು ಹೇಳ್ತಾಳೋ ಅವಳಿಗೆ ಗೊತ್ತು. ನೀವ್ ಯಾವ ವಿಚಾರ ಕೇಳ್ತಿದ್ರ ಅದ್ರ ಬಗ್ಗೆ ಕೇಳಿ. ಬೇಗರ ಮನೆಯಿಂದ ಗೆಳೆಯ ಫೋನ್ ಮಾಡಿದ್ದ, ಹುಡುಗಿ ಒಪ್ಪಿದ್ರೆ ಬಂದು ಹೇಳಕೇಳು ಅಂತ ದೊಡ್ಡಗೌಡ್ತಿ ಹೇಳಿದ್ರಂತೆ. ನನ್ನ ಹತ್ರನೇ ಬೋರ್ಡೆ ಬಿಡಬೇಡಿ, ಅವ್ರೇನ್ ಕೇಳಿರಲ್ಲ, ನೀವೇ ಕೇಳಿ ಅಂತ ಹೇಳಿರ್ತೀರ. ನೋಡ ಕೆಲ್ಸ ಸಾಧಿಸ್ಬೇಕು ಅಂದ್ರೆ ಇದೆಲ್ಲ ಮಾಡ್ಲೇಬೇಕು. ಏನೇ ಆದ್ರೂ ದೊಡ್ಡಗೌಡ್ತಿಯವ್ರ ಮನ್ಸು ತುಂಬಾ ದೊಡ್ಡದು, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಈಗ ಅವ್ರ ದೊಡ್ಡತನನ ಏನ್ ಕಂಡ್ರೋ ನೀವು? ಹುಡುಗಿ ಏನ್ ಹೇಳ್ತಾಳೆ ವಿಚಾರಿಸಿ ಬಂದ್ ಹೇಳಿ ಅಂತ ಹೇಳಿದಾರೆ, ಅದಕ್ಕಿಂತ ಸಾಧ ದೊಡ್ಡತನ ರೀ? ನೀವ್ ಹೆಣ್ಣೆತ್ತವರು ನಮ್ಮನೆ ಬಾಗಿಲಿಗೆ ಬಂದು ಒಪ್ಪಿಗೆ ಹೇಳಿ ಅಂತ ಗೌಡ್ತಿ ಹೇಳಿದ್ದಾರೆ, ಆ ಮಾತನ್ನ ನೀವ್ ಅರ್ಥ ಮಾಡ್ಕೊಳ್ಳಿ. ಲೇ ನೀನು ಅವ್ರ ಮಾತನ್ನ ತಪ್ಪಾಗ ಅರ್ಥ ಮಾಡ್ಕೋತಿದ್ಯಾ ಅಷ್ಟೇ. ಮದ್ವೆ ಆಗೋ ಹುಡುಗಿ ಅಭಿಪ್ರಾಯಕ್ಕೆ ಗೌರವ ಕೊಟ್ಟು ಅವಳ ಒಪ್ಪಿಗೆನ ಬಂದ್ ತಿಳಿಸಿ ಅಂತ ಹೇಳಿದಾರೆ ಅಷ್ಟೇ. ರೀ ಈ ಜಾಣತನದ ಮಾತೆಲ್ಲ ಹೊರಗಡೆ ಅವ್ರ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಅಲ್ಲ. ನನ್ನನ್ ಕೇಳಿದ್ರೆ ದೀಪನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅನ್ಸುತ್ತೆ. ಅವ್ರಿಗೆ ನಮ್ಮಿ ಕಮ್ಮಿ ಐತೆ, ಬುದ್ಧಿ ಕಮ್ಮಿ ಆಗಿದೆ. ಅಪ್ಪ ನೀವ್ ಹೇಳೋದೆಲ್ಲ ನಾನು ಕೇಳ್ದೆ, ಅವನ್ ಬಗ್ಗೆ ಇನ್ನೂ ನನ್ ಕ್ಲಾರಿಟಿನೇ ಸಿಕ್ಕಿಲ್ಲ. ಸೊ ಈಗ್ಲೇ ಅವ್ರಿಗೇನು ಹೇಳೋದ್ ಬೇಡ. ಏನಮ್ಮ ಈಗ ಹೀಗ ಹೇಳಿದ್ರೆ ನೀನು ಏನಾಯ್ತು ಅಂತ? ಅಲ್ಲ ಹುಡುಗ ಹೇಗಿದ್ದಾನೆ? ಹೇಗಿದ್ದಾನೆ? ತೋಳ್ದು ಮುತ್ತಿದ್ದಾಗಿದ್ದಾನೆ. ಅವನಿಗಿಂತ ಹುಡುಗ ಬೇಕೇನಮ್ಮ ನಿನಗೆ? ಹ್ಮ್ ಆ ಹುಡುಗ ನಾರ್ಮಲ್ ಆಗಿದ್ದಿದ್ರೆ ನೀವ್ ಹೇಳ್ದಾಗೆ ಸಾಕಿತ್ತು, ಆದ್ರೆ ಅವನ್ ನೋಡಿದ್ರೆ ಯಾವಾಗ್ಲೂ ಚಿಕ್ಕಮ್ಮ ಚಿಕ್ಕಮ್ಮ ಅಂತಿರ್ತಾನೆ. ಎಲ್ಲ ಗಂಡ್ಮಕ್ಳು ಹಾಗೇನೆ, ಮೊದ್ಮೊದ್ಲು ತಾಯಿ ಸರಿಗೆ ಇಟ್ಕೋತಾರೆ, ಆಮೇಲೆ ಹೆಂಡತಿ ಸರಿಗೆ ಇಟ್ಕೋತಾರೆ. ಇದೆಲ್ಲ ನಿನಗ್ ತಿಳಿಯಕ್ಕೆಲ್ಲ ಬಿಡು. ಆ ಹುಡುಗನಲ್ಲಿ ಏನ್ ತಪ್ಕಂಡ್ಲಪ್ಪ ಅಂತ ನಾನ್ ಅನ್ಕೊಂಡಿದ್ದೆ. ನೋಡು ನಿನ್ ಮಾತ್ ಕೇಳಿದ್ರೆ ಅಷ್ಟೇ. ಅದೆಲ್ಲ ಆಗಲ್ಲಪ್ಪ, ಆ ಹುಡುಗನ ಜೊತೆ ನಾನು ಇನ್ನೂ ಮಾತಾಡ್ಬೇಕು. ಅವನ್ಗೇನೇನ್ ಇಷ್ಟ, ಅವನೇನ್ ತಿಂತಾನೆ, ಯಾವ ಸಿನಿಮಾ ಇಷ್ಟ, ಯಾವ ಮ್ಯೂಸಿಕ್ ಇಷ್ಟ, ಯಾವ ಬಣ್ಣ ಇಷ್ಟ, ಇದೆಲ್ಲ ಒಂದ್ ಲಿಸ್ಟ್ ಮಾಡಿ ಅದ್ರಲ್ಲಿ ಅವನ್ಗೂ ನನ್ಗೂ ಏನೇನ್ ಮ್ಯಾಚ್ ಆಗುತ್ತೆ ಅಂತ ನೋಡಿ ಆಮೇಲೆ ನೀ ಮದ್ವೆಗೆ ಒಪ್ಪಿಗೆ ಕೊಡೋದು. ಏನವ ನಿನ್ ತಕರಾರು? ಇದೆಲ್ಲ ದೊಡ್ಡ ಕೊಡ್ತಿವ್ರು ತಿಳಿದ್ರೆ ಮದ್ವೆ ಬೇಡ ಅಂತಾರಷ್ಟೇ.